ದಿನ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರು ಆದಂತಹ ಸನ್ಮಾನ್ಯ ಆರ್ ಎಲ್ ಜಾಲಪ್ಪನವರು ದಿವಂಗತರಾಗಿರ್ತಾರೆ. ಇದರಿಂದ ಹಿಂದುಳಿದ ವರ್ಗದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿರ್ತದೆ. ಇಂಥ ನಾಯಕರು ಹುಟ್ಟೋದು ಅಪರೂಪ. ಅವರು ಏನಾದರೂ ಮಾತು ಕೊಟ್ಟರೆ ಅದು ನೆರವೇರೋವರೆಗೂ ಅವ್ರು ಬರ್ತಾ ಇರೋದು, ಅದನ್ನು ಸಾಧಿಸ್ಕೊಂಡೇ ಆಚೆ ಬರ್ತಾ ಇದ್ರು. ಉದಾಹರಣೆಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಲ್ಜಾ ಜನಾಂಗಕ್ಕೆ ಒಂದು ಆಸ್ತಿ ವಿವಾದ ಹುಟ್ಟಾಯಿತು. ಆ ಜನಾಂಗಕ್ಕೆ ಅದು ಆ ಜಾಗ ಮಾಡಿಕೊಡ್ಬೇಕು ಅಂತ ಅವ್ರು ಮಾತು ಕೊಟ್ಟಿದ್ರು. ಅದ್ರ ಪ್ರಕಾರ ಅವರು ಮಾಡ್ಕೊಡಕ್ಕೆ ಹೋದಾಗ ತುಂಬ ತೊಂದರೆಗಳು ಬಂತು. ಆ ಸಮಯದಲ್ಲಿ ಅವರು ಎಲ್ಲ ಕೆಲವು ಕೋಮುಗಳನ್ನು ಎದುರಾಕೊಂಡು ಆ ಜನಾಂಗಕ್ಕೆ ನಾವೇನು ಮಾಡಿಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೈವಾರತಾತ್ನ ದೇವಸ್ಥಾನ ಏನಿದೆ ಅದಕ್ಕೆ ಮುಂಚೆ ಸನ್ಮಾನ್ಯ ಸಿ ವಿ ವೆಂಕಟರಾಯಪ್ಪನವರು 8,000 ರೂಪಾಯಿ ಡಿಪಾಸಿಟ್ ಮಾಡಿದರು ಆ ಜಾಗಕ್ಕೆ. ಆ ಜಾಗ ಉಳಿಸ್ಕೊಳ್ಳೋದಕ್ಕೆ ಜಾಲಪ್ಪನವ್ರ ಶ್ರಮ ಜಾಸ್ತಿ ಇದೆ. ಈ ಈ ನಮ್ಮ ಜನಾಂಗಕ್ಕೆ ಅವ್ರ ಕೊಡುಗೆ ಅದಿದೆ. ಅದರಿಂದ ಅಂಥ ನಾಯಕರು ನಾವು ಕಳ್ಕೊಂಡಿರೋದು ನಮ್ಗೆ ತುಂಬ ತೊಂದರೆ ಆಗುತ್ತೆ, ದುಃಖ ಆಗುತ್ತೆ. ಇವತ್ತು ಆ ಜಾಗ ಉಳ್ಕೊಳ್ಳೋ ಕಾರಣಕರ್ತರ ಮೇನ್ ಅಂದರೆ ಸಿ ವಿ ವೆಂಕಟರಾಯಪ್ಪನವರು, ತದನಂತರ ಜಾಲಪ್ಪನವರು, ಡಾಕ್ಟರ್ ಮಂಜುನಾಥ್ನವರು, ಆಮೇಲೆ ಮಲ್ಲಯ್ಯನವರು. ಇವರ ಶ್ರಮದಿಂದ ಇವತ್ತು ಆ ಜನಾಂಗಕ್ಕೆ ಆ ಜಾಗ ಉಳ್ಕೊಂಡಿದೆ. ಆದ್ದರಿಂದ ಅವರು ಹಿಂದುಳಿದ ವರ್ಗಗಳಿಗಾಗಿ ಒಂದು ಹಜ್ಜೆ ಮುಂದೆ ಬಿಟ್ಟು ಎಂಥವನ್ನಾದರೂ ಎದುರಾಕೊಂಡು ಕೆಲಸ ಸಾಧಿಸ್ತಾ ಇದ್ರು. ಅಂಥವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರಿಗೂ ಮತ್ತು ಅವ್ರ ಕುಟುಂಬದವರಿಗೂ ಧೈರ್ಯ ಕೊಟ್ಟು